ಅದೇ ರೀತಿಯಾಗಿ ಭಾರತ ಕಲರ್ ಆರ್ಟ್ಸ್ ಮೋಹ ಹಾಕಿಕೊಂಡು ಶ್ರೀ ರಾಘವದಾಸ್ ಇವರು ಕೂಡ ವೇದಿಕೆಯಲ್ಲಿ ಆಶೀರ್ವಾಗಬೇಕಾಗಿ ನಮ್ಮೆಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮೊಂದಿಗೆ ಇವತ್ತು ಅತಿಥಿಗಳಾಗಿ ಪಾಲ್ಗೊಳ್ಳುತ್ತಿದ್ದಾರೆ ಶ್ರೀ ಸುಂದರ ಪೂಜಾರಿ ವಕೀಲರು. ಅದೇ ರೀತಿಯಾಗಿ ಮೊನ್ನೆಯ ದಿವಸದ ನಮ್ಮ ಅತಿಥಿಗಳು ಈ 10 ದಿವಸಗಳ ನಮ್ಮ ಆದರಾತಿಥ್ಯವನ್ನು ಮಾಡುವಂಥ ಶ್ರೀ ಶಂಕರನಾರಾಯಣ ರೈತಾಳು ಓಣಿಬೈ ಐತಾಳಿಕ ಮಾಲೀಕರು ಇವರು ಕೂಡ ವೇದಿಕೆಯಲ್ಲಿ ಆಶೀರ್ವಾಗಬೇಕಾಗಿ ತಮ್ಮೆಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ಪರಮೇಶ್ವರ ಸಫಲಿ ನಿವೃತ್ತ ಉಪನಿರೀಕ್ಷಕರು ಇವರು ಕೂಡ ವೇದಿಕೆಯಲ್ಲಿ ಆಶೀರ್ವಾಗಬೇಕಾಗಿ ತಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತಾ ಈ 9ನೇ ದಿವಸದ ರಾಮಾಯಣ ದಶಪರ್ವದ ಇಂದಿನ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ತಮ್ಮ ಆತ್ಮೀಯ ನುಡಿಗಳಿಂದ ನೀಡಿದ್ದಾರೆ. ಈ ಕಾರ್ಯಕ್ರಮದ ರೂವಾರಿಗಳು ವಿಶ್ವಸಂಜೀವಿನಿ ವಿಶ್ವಭಾರತಿ ಯಕ್ಷ ಸಂಜೀವಿನಿ ರಿಜಿಸ್ಟರ್ ಮಾಡಿದ್ದರ ಸಂಚಾಲಕರು ಆತ್ಮೀಯರಾಗಿರುವಂಥ ಶ್ರೀಯುತ ಪ್ರಶಾಂತ ಮಂಡಾರ್ಥಿ ಎಲ್ಲರಿಗೂ ನಮಸ್ಕಾರ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಶುಭ ಆಶೀರ್ವಾದದೊಂದಿಗೆ ವಿಶ್ವಭಾರತಿ ಯಕ್ಷ ಸಂಜೀವಿನಿ ಟ್ರಸ್ಟ್ ರಿಜಿಸ್ಟರ್ಡ್ ಮುಡಿಪು ಇದರ ರಜತವೈಭವ ತುಳು ಶಿವಳ್ಳಿ ಸೇವಾ ಟ್ರಸ್ಟ್ ಬಂಟ್ವಾಳ ತಾಲೂಕು ಇವರ ಸಹಯೋಗದೊಂದಿಗೆ 10 ದಿವಸದಲ್ಲಿ ಇವತ್ತು 9ನೇ ದಿವಸಕ್ಕೆ ನಾವು ಬಂದಿದ್ದೇವೆ. ಇದು ಸಂತೋಷದ ವಿಚಾರ. ಶ್ರೀ ಗುರುಗಳಾದಂತಹ ಶ್ರೀ ಕೆ ಗೋವಿಂದ ಭಟ್ ಇವರಿಂದ ದೀಪ ಪ್ರಜ್ವಲನಗೊಂಡಂತಹ ನಮ್ಮ ಈ ಕಾರ್ಯಕ್ರಮ ಶ್ರೀರಾಮ ಪಟ್ಟಾಭಿಷೇಕ ವನಾಗಮನ ಅಲ್ಲಿನ ಮುಂದೆ ಪಾದುಕಾವ್ರತ ಪಂಚವಟಿ ಹೀಗೆ ನಿನ್ನೆ ಅತಿಕಾಯ ಮೋಕ್ಷದವರೆಗಾಗಿ ಇವತ್ತು ಈ ವೇದಿಕೆಯಲ್ಲಿ ರಾವಣ ವಧೆ ಆಗುವುದಕ್ಕೆ ಅದಕ್ಕಿಂತಲೂ ಮೊದಲು ಈಗ ಸಭಾ ಕಾರ್ಯಕ್ರಮಕ್ಕೆ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ. 25 ವರ್ಷವಾಯಿತು ಸಂಘಟನೆ ಮಾಡುವಂಥದ್ದು. ಪ್ರಾರಂಭದಲ್ಲಿ ಈ ಸಂಘಟನೆ ಎಂಬುದು ಕಷ್ಟ ಎಂಬುದಾಗಿ ಭಾವಿಸಿದ್ದೆ. ಆದರೆ ಈ ಯಕ್ಷಗಾನದ ಆಸಕ್ತಿ ಮೊದಲಾಗಿ ನನಗೆ ಇರಲಿಲ್ಲ. 4ನೇ ಕ್ಲಾಸಿನಲ್ಲಿ ಇರುವಾಗ ಒಂದು ಮಾತ್ರ ನಾನು ಹೇಳಬೇಕಾಗ್ತದೆ, ಬಾತ್ರವೀರು ಶಾಲೆಯಲ್ಲಿ ಗುರುಗಳಾದಂತಹ ಮಾಧವನವರು ಶಾಲೆಯಲ್ಲಿ ಶಿಕ್ಷಕರಾಗಿದ್ದವರು ಯಕ್ಷಗಾನಕ್ಕೂ ನಮಗೆ ಗುರುಗಳಾಗಿದ್ದರು. ಅವರು ನಾಟ್ಯ ಕ್ಲಾಸ್ ಹೇಳಿಕೊಡ್ತಾ ಇದ್ದರು. 3:30 ಆನಂತರ ಆಟಕ್ಕೆ ಬಿಡುವಂಥದ್ದು ಮಕ್ಕಳನ್ನು, ಆ ಹೊತ್ತಿಗೆ ನಾಟ್ಯ ಕ್ಲಾಸ್. ನನಗೆ ನಾಟ್ಯ ಕ್ಲಾಸಿನಲ್ಲಿ ಆಸಕ್ತಿ ಇಲ್ಲ, ನನಗೆ ಆಟಕ್ಕೆ ಬಿಟ್ಟಾಗ ಆಟದಲ್ಲಿ ಆಟ ಆಡೋದು ಅದರಲ್ಲಿ ಆಸಕ್ತಿ ಇತ್ತು. ಆವಾಗ ನನ್ನನ್ನು ನನ್ನ ತಾಯಿಯವರು ಒತ್ತಾಯದಲ್ಲಿ ಕೈ ಹಿಡಿದು ಎಳೆದುಕೊಂಡು ಹೋಗಿ ಯಕ್ಷಗಾನದನ್ನು ಕಲಿಯಬೇಕು ಅಂತ ಹೇಳಿದರು. ಹಾಗೆ ನಾಟ್ಯ ಕಲಿತಂತಹ ಅನಂತರ ಶಾಲೆಗಳಲ್ಲಿ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಅಲ್ಲಿ ನಾವು ವೇಷ ಮಾಡ್ತಾ ಇದ್ದೆವು. ವೇಷ ಒಂದೆರಡು ವೇಷ ಮಾಡಿದ ಅನಂತರ ಮತ್ತೆ ನಮಗೆ ಅದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವ ಅಂತ ಕಾಣ್ತದೆ, ಆಸಕ್ತಿ ಬಂತು. ಹಾಗೆ ಮತ್ತೆ ಯಕ್ಷಗಾನದ ಒಂದು ನಾವು ರೂಢಿ ಭಾಷೆಯಲ್ಲಿ ಹೇಳ್ತೇವೆ, ನಮ್ಮ ಹಿರಿಯರಾದಂಥ ಡಾಕ್ಟರ್ ಪ್ರಭಾಕರ ಜೋಶಿ ಅವರು ಹೇಳಿದ ಹಾಗೆ ಒಂದು ಇಂಥ ರೂಢಿ ಭಾಷೆಯಲ್ಲಿ ಹೇಳುವಂಥದ್ದು ಹುಚ್ಚು ಅಂತ, ಯಕ್ಷಗಾನದ ಹುಚ್ಚು ಅಂತ. ಅದು ಪ್ರಾರಂಭವಾಗಿ ಇನ್ನು ಅದರ ಈ ಯಕ್ಷಗಾನದಲ್ಲಿ ಮತ್ತಷ್ಟು ಆಸಕ್ತಿ ಬೆಳೆಯುವುದಕ್ಕೆ ಕಾರಣ ಅಲ್ಲಿ ಆ ಪರಿಸರದಲ್ಲಿ ರಾಘವದಾಸ ಇವತ್ತು ವೇದಿಕೆಯಲ್ಲಿದ್ದಾರೆ ನಮ್ಮ ಹಿರಿಯರು. ಇವರು ಆ ಕಾಲಕ್ಕಾಗಿ ತುಂಬ ಯಕ್ಷಗಾನ ಎಲ್ಲ ವಹಿಸಿಕೊಂಡು ಸುತ್ತಮುತ್ತಲ ಪರಿಸರದಲ್ಲಿ ಯಕ್ಷಗಾನ ಆಗ್ತಾ ಇತ್ತು. ಆವಾಗ ನಮಗೆ ಒಂದೊಂದು ವೇಷದಲ್ಲಿ ಸಿಕ್ತಿತ್ತು. ಹಾಗೆ ಆ ಅವಕಾಶದಿಂದ ಅವಕಾಶ ಕೊಡೋರು ಬೇಕು ನೋಡಿ ಯಕ್ಷಗಾನದಲ್ಲಿ ಮುಂದುವರಿಬೇಕು ಅಂತಾರೆ, ಆ ಅವಕಾಶದಿಂದಾಗಿ ಮುಂದುವರಿಯುವುದಕ್ಕೆ ಸಾಧ್ಯವಾಯಿತು. ಅನಂತರ ಹಾಗೆ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಸ್ಕೂಲ್ ಡೇ ಎಲ್ಲ ಯಕ್ಷಗಾನ ಇತ್ತು. ಮುಂದೆ ನನ್ನ ಅಜ್ಜಿ ಮನೆ ಬಳ್ಳೂರು ಎಂಬುದು ನನ್ನ ಅಜ್ಜಿ ಮನೆ, ಬಳ್ಳೂರಲ್ಲಿಯೇ ನಾವು ನೆಲೆಸಿದಂಥ ಹೊತ್ತಿಗೆ ಬಾಯಾರು ಬಳ್ಳೂರಿನ ಕಡೆಗೆ ನಮ್ಮ ಗಮನ ಆದಂಥ ಹೊತ್ತಿಗೆ ಬಾಯಾರು ಪರಿಸರ ಎಂಬುದು ಯಕ್ಷಗಾನದ ತವರೂರಾಯಿತು. ಯಕ್ಷಗಾನ ಸಂಘಟನೆಗೆ ನನಗೆ ಬರಬಂದದ್ದು ಬಾಯಾರು ಪಂಚಲಿಂಗೇಶ್ವರ ದೇವಸ್ಥಾನ. ಪ್ರತಿ ವರ್ಷ ನವರಾತ್ರಿಯಲ್ಲಿ ಕಾರ್ಯಕ್ರಮ ಆಗುತ್ತಾ ಇತ್ತು. ಅದರಲ್ಲಿ ಒಂದು ದಿವಸ 9 ದಿವಸದಲ್ಲಿ ಒಂದು ದಿವಸ ನಮ್ಮದೇ ಕಾರ್ಯಕ್ರಮ ನಮ್ಮ ನೇತೃತ್ವದಲ್ಲಿ. ಇವತ್ತಿಗೂ ಈಗ ನಾನು ಬಾಯಾರು ಬಿಟ್ಟಿಗೆ ತುಂಬ ವರ್ಷಗಳಾದರೂ ಈಗ ಒಂದ ಸುರುವಿನ ದಿವಸ ನಮ್ಮದು ವಿಶ್ವಭಾರತೀಯ ಯಕ್ಷಗಾನ ತಾಳಂತಾರೆ ಅಥವಾ 2ನೇ ದಿವಸ ಹೀಗೆ ಫಿಕ್ಸ್ ಆಗಿದೆ. ಇವತ್ತಿಗೂ ನನಗೆ ಫೋನ್ ಬರುತ್ತೆ, ಆ ನೆನಪಿದೆ ಅಂತವರಿಗೆ. ಹಾಗೆ ಪ್ರಾರಂಭದಲ್ಲಿ ಸಂಘಟನೆ ಎಂಬುದು ಕಷ್ಟವಾಗಿದ್ದರು, ಹೀಗೆ ಮುಂದುವರಿಯುತ್ತಾ ಮುಂದುವರಿಯುತ್ತಾ ಈಗ
ಈಗೊಂದು 10 ವರ್ಷದಲ್ಲಿ ಒಂದು ಟಾರ್ಗೆಟ್ ಇತ್ತು ನಮ್ಮದು. ಕಳೆದ 10 ವರ್ಷದಲ್ಲಿ ಒಂದು 1,000 ತಾಳಮದ್ದು ತಡೆ ಆಗಬೇಕು ಅಂತ ಹೇಳಿ, ಆದರೆ ಕೊರೋನಾ ಬಂದ ಕಾರಣ ಸ್ವಲ್ಪ ತಡವಾಯಿತು. 3 ವರ್ಷ ನಿಧಾನವಾಗಿ, ಇಲ್ಲಾಂತಾದ್ರೆ 10 ವರ್ಷದಲ್ಲಿ 1,000 ತಾಳಮದ್ದು ತಡೆ ಮಾಡಿದಂತ ಒಂದು ದಾಖಲೆ ಆಗಬೇಕು ಅಂತ ಇತ್ತು. ಈಗಾಗಲೇ 800 ಕಳೆದಿದೆ. ಕಲಾಭಿಮಾನಿಗಳ ಪ್ರೋತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಮುಂದುವರಿಯುವುದಕ್ಕೆ ಸಾಧ್ಯವಾಯಿತು. ಈಗ ಇತ್ತೀಚೆಗೆ ಬಿಸಿ ರೋಡಿಗೆ ಬಂದು ಒಂದು 10-12 ವರ್ಷ ಆಯಿತು. ಮುಡಿಪು ಬಿಸಿ ರೋಡು ಪರಿಸರದಲ್ಲಿ ನಮ್ಮ ವ್ಯವಹಾರದ ನಿಮಿತ್ತ ನಾವು ಈ ಕಡೆಗೆ ಬಂದ ಕಾರಣ ಇಂದ ಅನಂತರ ನಮ್ಮ ಆ ಯಕ್ಷಗಾನದ ಆಸಕ್ತಿಗೆ ಬಹಳಷ್ಟು ಬೆಂಬಲ ಸಿಕ್ಕಿತ್ತು. ಈಗ ಬಿಸಿ ರೋಡ್ನಲ್ಲಿ ಅಂತೂ ಕಾರ್ಯಕ್ರಮ ಒಂದು ಆಗಬೇಕು ಅಂತಾರೆ. ಈಗ ಯಾವುದೇ ಸಮಾರಂಭ ಇರ್ಬೋದು, ದೇವಸ್ಥಾನ ಇರ್ಬೋದು, ಭಜನಾ ಮಂದಿರಗಳಲ್ಲಿ ಯಾವುದೇ ಇದರಲ್ಲಿ ತಾಳಮದ್ದಳೆ ಆಗಬೇಕು ಅಂತಾದರೆ ನಮಗೆ ಫೋನ್ ಬರ್ತಾ ಇತ್ತು. ಫೋನ್ ಈಗ ಸಹ ಬರ್ತದೆ, ಕಾರ್ಯಕ್ರಮ ಮಾಡ್ತಾ ಇರ್ತೇವೆ ಅಂದರೆ ಹೆಚ್ಚಿನ ಅವಕಾಶಗಳು ಈ ಪರಿಸರದಲ್ಲಿ ಸಿಕ್ಕಿದೆ ಅಂತ. ಹಾಗಾಗಿ ಬಿಸಿ ರೋಡ್ನಲ್ಲೇ ರಜತ ವೈಭವ ಆಗಬೇಕು ಎಂಬುದು ನಮ್ಮದಾದಂತಹ ಒಂದು ನಿರ್ಧಾರ ಆಗಿ ಆದ. ಅದಕ್ಕೆ ಪೂರಕ ಎಂಬಂತೆ ಈ ಶಿವಳ್ಳಿ ಭವನ ಕಳೆದ ಡಿಸೆಂಬರಲ್ಲಿಯೂ ನಾವು 3 ದಿವಸದ ಕಾರ್ಯಕ್ರಮ ಇಲ್ಲಿ ಮಾಡಿದ್ದೇವೆ. ಯಕ್ಷತ್ರಿವೇಣಿ ಅಂತ ಈ ತುಳು ಶಿವಳ್ಳಿ ಒಕ್ಕೂಟದ ಅಧ್ಯಕ್ಷರಾದಂತಹ ರಾಜಾರಾಮ್ ಭಟ್ ಅವರಲ್ಲಿ ನಾನು ಕೇಳಿಕೊಂಡಾಗ ಮೀಟಿಂಗಿಗೆ ಮತ್ತೆ ಅವರು ಹೇಳಿದರು, ಮೀಟಿಂಗ್ನಲ್ಲಿ ನಾನು ಪಾಸು ಮಾಡಿಸ್ತೇನೆ, ಎಸ್ ಮುಂದುವರಿಯಿರಿ, ನೀವು ನಿಮ್ಮ ಇದರಲ್ಲಿ ಮುಂದುವರಿಸಿ, ನಾನು ಅವಕಾಶ ಇದೆ. ಹಾಗೆ ಡಿಸೆಂಬರ್ನಲ್ಲಿ 3 ದಿವಸದ ಕಾರ್ಯಕ್ರಮ ಇಲ್ಲೇ ಆಗಿದೆ. ಈಗ ಮತ್ತೆ 10 ದಿವಸದ್ದು ಮಾಡುವುದು ಅಂತ ಹೇಳಿದಾಗಲೂ ಬಹಳ ಸಂತೋಷದಿಂದ ಒಪ್ಪಿದವರು ಅಂತ ಹೇಳಿದರೆ ತುಳು ಶಿವಳ್ಳಿ ಒಕ್ಕೂಟ ಬಂಟ್ವಾಳ ತಾಲೂಕು. ಹಾಗೆ ಇವತ್ತು 9ನೇ ದಿವಸದ ನಮ್ಮ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಹಿಂದೆ ಅದೇ ಪೂಜ್ಯರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಶುಭಾಶೀರ್ವಾದ ಇದೆ ಪ್ರಾರಂಭದಲ್ಲಿ ನಾನು ಹೇಳಿದ ಹಾಗೆ. ಅದೇ ರೀತಿಯಲ್ಲಿ ಮಾಂಡವಿ ಮೋಟರ್ಸ್ನವರ ಸಹಕಾರವೂ ಇದೆ, ಅದನ್ನು ಸ್ವಲ್ಪ ನೆನಪಿಸಬೇಕಾದ. ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ 600 ರಿಂದ 800 ತಾಳಮದ್ದಳೆ ಆಗುವವರೆ 600 ರಿಂದ 800 ತಾಳಮದ್ದಳೆಯಲ್ಲಿ ಲಘು ಉಪಹಾರದ ಒಂದು ತಾಳಮದ್ದಳೆಗೆ ಒಂದು ವ್ಯವಸ್ಥೆ ಆಗ್ಬೇಕಲ್ಲ ಚಾತಿನಿಂದಳು. ಓಕೆ, ಕೂಡಲೇ 3 ಗಂಟೆ ಆಗುವಾಗ 3-3.5 ಆಗುವಾಗ ಬರ್ತದೆ ಅಲ್ಲಿ. ಆದರೆ 200 ತಾಳಮದ್ದಳೆಗೆ ಅವರು ಲಘು ಉಪಹಾರವನ್ನು ಉಚಿತವಾಗಿ ಕೊಟ್ಟಿದ್ದಾರೆ. ನಾನು ಇದು ಅದರ ಖರ್ಚಿಯದು ಕೊಟ್ಟಿದ್ರು ಬೇಡ, ಯಕ್ಷಗಾನಕ್ಕೆ ಯಾವಾಗಲೂ ನಮ್ಮದಾದಂತಹ ಸಹಕಾರ ಇದೆ ಅಂತ ಹೇಳಿದವರು. ಹಾಗೆ ಐದಾಡರು ಬರಬೇಕು ವೇದಿಕೆಗೆ. ನಿಮ್ಮಂಥವ್ರು ಬಾರದಿದ್ರೆ ಹೇಗಾಗ್ತದೆ ಅಂದರೆ ಇವರಂತೆಲ್ಲ ತೆರೆಯ ಮರೆಯಲ್ಲಿ ಇವರು ಹೇಗೆಂತ ಹೇಳಿದ್ರೆ ಸಮುದ್ರದ ಹಾಗೆ, ಅವರೊಂದು ಸಿದ್ದು ನಾವು ಬಿಂದು. ಹಾಗೆ ಯಕ್ಷಗಾನದ ವಿಚಾರಕ್ಕೆ ಅಂತ ಹೇಳಿದ ಕೂಡಲೇ ಎಷ್ಟು ಜನಕ್ಕೆ ಊಟ, ಎಷ್ಟು ಜನಕ್ಕೆ ಚಾಯ ತಿಂಡಿ, 200, 300, 500 ಎಷ್ಟಕ್ಕೆ ಬೇಕಾದ. ಹಾಗೆ ಯಕ್ಷಗಾನಕ್ಕೆ ಅವರದ್ದು ಯಾವಾಗಲೂ ಕೊಡುಗೆ ಇದೆ. ಯಕ್ಷಗಾನ ಇರ್ಬೋದು, ಶಾಲಾ ಕಾಲೇಜಿಗೆ ಇರ್ಬೋದು, ದೇವಸ್ಥಾನಕ್ಕೆ ಇರ್ಬೋದು, ಭಜನಾ ಮಂದಿರಕ್ಕೆ ಇರ್ಬೋದು, ಹೇಗೆ ಇದು ನಡೆಸ್ತದೆ ಅಂತ ಹೇಳಿದ್ರೆ ದೇವರು ನಡೆಸ್ತಾನೆ ಅಂತ ಹೇಳ್ತಾರೆ. ಹಾಗಾದರೆ ದೇವರೇ ಈಗ ಅವರನ್ನು ಕಳುಹಿಸಿದ್ದು. ಹಾಗಾಗುವಾಗ ಶಂಕರ ಇದ್ದಾಳು ವೇದಿಕೆಯಲ್ಲಿ ಇಲ್ಲ ಅಂತಾದ್ರೆ ಅಂತ ಪುಣ್ಯಾತ್ಮರಿಗೆ ಒಂದು 2 ಮಾತು ನಾವು ಅವರ ಬಗ್ಗೆ ಹೇಳಿಲ್ಲ ಅಂತಾದ್ರೆ ಹೇಗಾದಿತ್ತು. ಹಾಗೆ ಹಾಗಾಗಿ ಹುಣಿಮೇಲೆ ಐತಾಳ್ ಕ್ಯಾಟ್ರಿಂಗ್ ವತಿಯಿಂದಲೂ ಈಗ 10 ದಿವಸದಲ್ಲಿ ನಾನು ಹೇಳಿದೆ, ನಾನು ಮಾರ್ಚಲ್ಲಿ ಏನು ಹೇಳಿದೆ ಹೇಗೆ ಆಗ ಅವರು ಹೇಳಿದರು ಮಳೆಗಾಲದಲ್ಲಿ ಮಾಡುವ, ಮಳೆಗಾಲದಲ್ಲಿ ನೀವು 10 ದಿನ ಬೇಕಾದರೆ 30 ದಿನ ಬೇಕಾದರೂ ಮಾಡಿ, ನಮ್ಮ ಸಹಕಾರ ಇದೆ. ನಿಮಗೆ ಏನಾಗಬೇಕು, ಸೆಟ್ ದೋಸೆಯ, ಮಸಾಲೆ ದೋಸೆಯ, ಏನಾಗಬೇಕಾದ್ರೂ ನಾವು ಮಾಡ್ತೇವೆ ಅಂತ. ಹಾಗೆ ಹಾಗಾಗಿ ಅವರ ಸಹಕಾರವನ್ನು ನೆನಪಿಸುತ್ತಾ ನಾನು 9ನೇ ದಿವಸದ ಕಾರ್ಯಕ್ರಮಕ್ಕೆ ಈಗ ನಾವು ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ. ಇವತ್ತಿನ ವೇದಿಕೆಯಲ್ಲಿ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡವರು ನಮ್ಮವರೇ, ನಮ್ಮ ಆತ್ಮೀಯರು ಆಗಿರುವಂತಹ ಶ್ರೀ ಗಣಪತಿ ಸ್ವಾಮಿಯಾಗಿರೋ ಕೂಟ ಮಹಾಜಗತ್ತಿನ ಉಪಾಧ್ಯಕ್ಷರಾಗಿರುವಂತಹ ಇವರನ್ನು ತುಂಬು ಹೃದಯದಿಂದ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ. ಅವರಿಗೆ ಶಾಲಾ ಗೌರವವನ್ನು ನಮ್ಮ ಜಗದೀಶ್ವರರು ವೇದಿಕೆಯೊಮ್ಮೆ ಬರಬೇಕು, ಶಾಲಾ ಗೌರವವನ್ನು ನೀಡುವುದರ ಮೂಲಕವಾಗಿ ಅವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಬರಬೇಕು.
ನಮ್ಮೊಂದಿಗೆ ನೀವು ಸೇರಬೇಕು ಅಂತ ಕೇಳಿಕೊಂಡಂತ ಮೊದಲಿಗೆ ಬಹಳ ಸಂತೋಷದಿಂದ ಒಪ್ಪಿಕೊಂಡವರು. ಇದಕ್ಕಿಂತ ಮೊದಲು ನಮ್ಮ ಜೊತೆಗೆ ಸೇರಿಕೊಂಡವರು, ಬಹಳಷ್ಟು ಸಹಕಾರವನ್ನು ನೀಡಿದವರು ಗಣಪತಿ ಸ್ವಾಮಿಯಾಜಿಯವರು, ಅವರನ್ನು ಮರೆಯುವ ಹಾಗಿಲ್ಲ. ಹಾಗಾಗಿ ಮತ್ತೊಮ್ಮೆ ಅವರಿಗೆ ನಾನು ಅವರನ್ನು ಸ್ವಾಗತಿಸುತ್ತಾ ನಿಮಗೆ ಮತ್ತೊಮ್ಮೆ ನಾನು ವಂದಿಸ್ತಾ ಇದ್ದೇನೆ. ಹಾಗೆ ಇನ್ನು ಈ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿರುವವರು ಶ್ರೀ ವೇದಮೂರ್ತಿಗಳಾದಂತಹ ಶ್ರೀ ಕೊಳಕ್ಕೆ ರಾಜೇಶ್ಮಯ್ಯ. ಅವರು ನಮಗೆ ಗುರು ಸಮಾನರಾಗಿರೋ ಹಿರಿಯರು. ಅವರನ್ನು ಬಹಳಷ್ಟು ವರ್ಷಗಳ ಹಿಂದೆ ನಾವು ನೋಡಿದ್ದೇವೆ. ಸಾಧಾರಣ 10 ವರ್ಷದ ಹಿಂದೆ ಇಲ್ಲೇ ಹತ್ತಿರದಲ್ಲಿ ನಾಗವನ, ನಮ್ಮ ಕರ್ನಾಟಕದಿಂದ ಒಳಗಡೆ ಕೆದಲ ಅಂತ ಹೇಳುವಂತಹ ಸ್ಥಳದಲ್ಲಿ, ನಾಗವನದಲ್ಲಿ ನಮ್ಮ ಯಕ್ಷಗಾನ ತಾಳಮದ್ದಳೆ ಆಗುತ್ತಾ ಇದೆ. ಅಲ್ಲಿಗೆ ಅವರು ಪೌರೋಹಿತ್ಯಕ್ಕೆ ಅವರೇ ಬಂದಿದ್ದರು. ಹಾಗಾಗಿ ಅಲ್ಲಿಯೇ ನಾನು ಅವರನ್ನು ನೋಡಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿಕೊಂಡವರು. ಇವತ್ತು ನಮ್ಮೊಂದಿಗಿದ್ದ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಶಾನಗಳಾದಂತಹ ಸಜಿಪ ಮಾಗಡಿ, ತಂತ್ರಿಗಳಾದಂತಹ ಸುಬ್ರಹ್ಮಣ್ಯ ಭಟ್ರು, ಶಾನಗೌರವರು ಹಾಕಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇನ್ನೊಬ್ಬರು ಮುಖ್ಯ ಅತಿಥಿಯಾಗಿರುವವರು ನಮ್ಮವರೇ, ನಮ್ಮ ಆತ್ಮೀಯರು ಆದಂತಹ ಓಡಿಬೈಲು ಶಂಕರನಾರಾಯಣ ಆಯ್ತಾಳು. ಅವರ ಬಗ್ಗೆ ಈಗಾಗಲೇ ನಾನು ಹೇಳಿದ್ದೇನೆ, ನಾನು ಎಷ್ಟು ಹೇಳಿದರೂ ಸಾಲದದು. ನನಗಿಂತ ಹೆಚ್ಚಿನ ವಿಚಾರ ಎಲ್ಲ ನಿಮಗೆ ಗೊತ್ತಿದೆ. ಹಾಗಾಗಿ ಅವರನ್ನು ಅವರು ವೇದಿಕೆಗೆ ಬರುವುದು ಬಹಳಷ್ಟು ಕಡಿಮೆ. ಆದರೆ ಈ ಸಲ ಅವರನ್ನು ಒಂದು ವೇದಿಕೆಯನ್ನು ಕುಳಿತುಗೊಳಿಸಬೇಕು ಅಂತ ಬಹಳಷ್ಟು ಮಂದಿ ಹೇಳಿದವರು ಇದ್ದಾರೆ ಅಲ್ಲ. ನಮ್ಮ ಆಸೆಯು ಅದೇ ಆಗಿದೆ. ಇವತ್ತು ನಮ್ಮ ಈ ಕರೆಗೆ ಹೋಗೊಟ್ಟು ಪ್ರೀತಿಯಿಂದ ನೀವು ಬಂದಿದ್ದೀರಿ. ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸಂತೋಷದಿಂದ ನಾನು ಸ್ವಾಗತಿಸುತ್ತಾ ಇದ್ದೇನೆ. ಅವರಿಗೆ ಶಾಲನ ಗೌರವವನ್ನು ಮಾತಾಡಿ ಗಣೇಶ್ ರಾಯರು ಅವರಿಗೆ ಶಾಲನ ಗೌರವವನ್ನು ಹಾಕುವುದಕ್ಕೆ ಒಮ್ಮೆ ವೇದಿಕೆಗೆ ಬರಬೇಕು. ಹಾಗಾಗಿ ಇವರು ಐತಾರ ಪ್ರತಿನಿಧಿಯಾಗಿ ಮ್ಯಾನೇಜರ್ ಆಗಿ ಆಯ್ತಾ ರಿಮೋಟ್ ಕಂಟ್ರೋಲ್. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಇನ್ನು ನಮ್ಮವರೇ ಆದ ನಮ್ಮ ಹಿರಿಯರಾದಂತಹ ಶ್ರೀ ರಾಘವದಾಸ ಮುಡಿಪು ಪರಿಸರದಲ್ಲಿ, ಪಾತ್ರವೇಲು ಪರಿಸರದಲ್ಲಿ, ಬಾಲ್ಯದಲ್ಲಿ ನಾನು ಆಗ ಹೇಳಿದಾಗೆ ಯಕ್ಷಗಾನದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳುವುದಕ್ಕೆ ಪ್ರೋತ್ಸಾಹವನ್ನು ನೀಡಿದವರು. ಮೊನ್ನೆ 7 ದಿವಸ ಶ್ರೀ ಭಾರತೀಯ ಕಲಾ ಆರ್ಟ್ಸ್ ನೇತೃತ್ವದ ಇವರ ನೇತೃತ್ವದಲ್ಲಿ ಹೂವಾಕಲ್ನಲ್ಲಿ ಸಪ್ತಾಹವಾಯಿತು. ಅದರಲ್ಲಿ 1 ದಿವಸ ನಮ್ಮ ವಿಶ್ವಭಾರತಿಯಿಂದ ನಾವು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿಕೊಂಡವರು. ಕೆಲವು ಸಲ ಯಕ್ಷಗಾನ ಬಂದಾಗ ನಾನು ಒಪ್ಪಿಕೊಂಡಿದ್ದೆ, ಇವರಲ್ಲೇ ಹೇಳಿದೆ ನಾನು ಒಪ್ಪಿಕೊಳ್ಳುವುದು ಮಾತ್ರ. ಆದರೆ ಮತ್ತೇನೆಲ್ಲ ವ್ಯವಸ್ಥೆ ಇವರ ಮೂಲಕ ಮಾಡಿದ್ದು ಇದೆ. ಇವತ್ತು ನೀವು ಬಂದಿದ್ದೀರಿ, ನಿಮ್ಮನ್ನು ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಸುಪ್ರಸಿದ್ಧ ಕಲಾವಿದರಾದಂಥ ಶಿವರಾಮ ಜೋಗಿ ಬೀಸಿದವರು ಸುರತ್ಕಲ್ ಮೇಳದಲ್ಲಿ ತನ್ನ ತಿರುಗಾಟವನ್ನು ಪ್ರಾರಂಭಿಸಿ ತನ್ನ ಕಲಾ ಜೀವನವನ್ನು ಮುಂದುವರಿಸಿದಂತಹ ನಮ್ಮ ಹಿರಿಯರು, ನಮಗೆ ಮಾರ್ಗದರ್ಶಕರಾಗಿರುವವರು, ಸುಪ್ರಸಿದ್ಧ ಕಲಾವಿದರು. ಇವರ ಬಗ್ಗೆ ನಾನು ಏನು ಹೇಳುವುದಾಗಿಲ್ಲ. ಶಿವರಾಮ ಜೋಗಿ ಬೀಸಿದವರು ಅಂತ ಹೇಳಿದರೆ ಎಲ್ಲರಿಗೂ ತಿಳಿದಂಥ ವಿಚಾರ. ಒಂದು 15 ವರ್ಷ 20 ವರ್ಷದ ಹಿಂದೆ ಇವರ ವೇಷವನ್ನು ನೋಡಿದ್ದೆ ನಾನು ಗೋಡಬದುವಿನಲ್ಲಿ. ಕಂಸ, ಅದ್ಭುತ ಕಂಸ, ಅದು ಈಗ ಸಹ ನನಗೆ ಕಾಣ್ತದೆ ನನ್ನ ಕಣ್ಣಿನಲ್ಲಿ. ಆಗ ನವರಾತ್ರಿಯ ಸಮಯದಲ್ಲಿ ಕಾಣ್ತದೆ, ಅಲ್ಲಿ ಬಹಳ ಯಕ್ಷಗಾನಗಳಾಗ್ತಾ ಇತ್ತು. ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳಿಕೊಂಡಾಗ ನೀವು ಬರಲೇಬೇಕಲ್ಲ, ನನಗೆ ಕಷ್ಟ ಆಗುತ್ತೆ ಅಂತ ಹೇಳಿದರು. ಆದರೆ ನಿಮ್ಮ ಗೌರವ ಉಪಸ್ಥಿತಿಯನ್ನು ನಾನು ಬಯಸ್ತೇನೆ, ನೀವು ಬಂದರೆ ನಮ್ಮ ಕಾರ್ಯಕ್ರಮಕ್ಕೆ ಮೇರೋಗು ಅಂತ ಹೇಳಿದಾಗ ಸಂತೋಷದಿಂದ ಒಪ್ಪಿಕೊಂಡು ಬಂದಿದ್ದಾರೆ.
ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಸರ್ ಪರಮೇಶ್ವರ ಮಾಸ್ಟರ್ ವೇದಿಕೆಗೆ ಬರುವುದರ ಮೂಲಕ ಹಾಗೆ ಇನ್ನೊಬ್ಬರು ವೇಷಧಾರಿಗಳು ಅರ್ಥಧಾರಿಗಳು ಹೌದು ನಮ್ಮ ಜೊತೆಗೆ ಈಗ ನಮ್ಮ ವಿಶ್ವಭಾರತಿಗೆ ಬರ್ತಾ ಇದ್ದಾರೆ. ತುಂಬ ವರ್ಷದಿಂದ ಗೊತ್ತಿದ್ದಾನೆ ಗುಂಡೇಡ್ಕ ಈಶ್ವರ ಭಟ್. ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿಕೊಂಡವರು. ನಮ್ಮ ಜೊತೆಗೆ ಬಹಳಷ್ಟು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು. ಒಳ್ಳೆಯ ವೇಷ ಆಡ್ತಾ ಇದ್ರು, ವೇಷ ಮಾಡ್ತಾ ಇದ್ರು. ಈಗ ಏನೋ ಸ್ವಲ್ಪ ಸಮಯದಿಂದ ಇಲ್ಲ, ಈಗ ತಾರಮದ್ದಳೆಯಲ್ಲಿ ಮಾತ್ರ ಪ್ರವೃತ್ತರಾಗಿ ಇದ್ದಾರೆ. ಗುಂಡೇಡ್ಕ ಈಶ್ವರ ಭಟ್ರು ಒಬ್ಬರು ಇದ್ರೆ ನಾನು ಮೂರುವರೆ ಗಂಟೆ ತಾಳಮದ್ದಳೆ ಮಾಡ್ತಿದ್ದೆ. ಅಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಆರ್ಥಿಕ ಪರಿಸ್ಥಿತಿಯಿಂದಾಗಿ ಹೆಚ್ಚು ಮಂದಿ ಕಲಾವಿದರನ್ನು ಇಟ್ಟುಕೊಂಡು ಕಾರ್ಯಕ್ರಮ ಮಾಡೋದಕ್ಕೆ ಕಷ್ಟವಾಗ್ತದೆ. ಕೆಲವರು ಹೇಳ್ತಾರೆ ಸಣ್ಣ ಬಜೆಟ್ ಈ ಕಾರ್ಯಕ್ರಮ ಆಗಬೇಕು ಅಂತ. ಆಗೆಲ್ಲ ನನಗೆ ಸಹಾಯಕರಾಗಿ ಒದಗಿದ್ದು ಯಾರು ಅಂತ ಹೇಳಿದ್ರೆ ಗುಂಡೇಡ್ಕ ಈಶ್ವರ ಭಟ್ರು. ಗುಂಡೇಡ್ಕ ಈಶ್ವರ ಭಟ್ರು ಮತ್ತು ನಾನು ಇನ್ನೊಂದು ಯಾರಾದರೂ ಇದ್ರೆ ಮೂರುವರೆ ಗಂಟೆ ಹೊತ್ತಿನ ಕಾರ್ಯಕ್ರಮ ನಾವು ಮಾಡಿದ್ದೀವಿ. ಭೀಷ್ಮ ಪರ್ವ, ಕರ್ಮ ಬಂಧನ, ಹಾಗೆ ಕೃಷ್ಣ ಸಂಧಾನ, ಹೀಗೆ ನಾಲ್ಕು ಗಂಟೆ ಎದ್ದು ಮಾಡಿದ್ದೇವೆ. ಒಮ್ಮೆ ಅತಿಕಾಯ ಮೋಕ್ಷ ನಾವು ಮಾಡಿದ್ದೇವೆ, ನಾಲ್ಕು ಗಂಟೆ ಆಗಿದೆ. ಅಲ್ಲಿ ಮೂರೇ ಪಾತ್ರ ನಾವು ಮಾಡಿದ್ದೇವೆ, ರಾವಣ, ಅತಿಕಾಯ, ಲಕ್ಷ್ಮಣ. ಹಾಗೆ ವಿಶ್ವಭಾರತಿಗೆ ಆಧಾರ ಸ್ತಂಭ ಆಗಿರುವವರು ಅವರನ್ನು ನಾವು ಮರೆಯುವ ಹಾಗೆ. ಸರ್ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ತುಂಬುರುದ್ರೆ ನಾನು ಸ್ವಾಗತಿಸುತ್ತಾ ಇದ್ದೇನೆ. ನಮ್ಮ ಶಾಲಾ ಗೌರವವನ್ನು ನೀವು ಸ್ವೀಕರಿಸಬೇಕು. ಈ ತುಳು ಶಿವಳ್ಳಿ ಭಾವನದ ಒಕ್ಕೂಟದ ಅಧ್ಯಕ್ಷರಾದಂಥ ರಾಜರಾಮ ಭಟ್ ಒಮ್ಮೆ ವೇದಿಕೆಗೆ ಬರಬೇಕು. ಇನ್ನೊಬ್ಬರು ಮುಖ್ಯ ಅತಿಥಿಯಾಗಿರೋರು ನಮ್ಮ ಆತ್ಮೀಯರವರು, ಪರಮೇಶ್ವರ ಸಫಲಿಗರು, ನಿವೃತ್ತ ಉಪನಿರೀಕ್ಷಕರು. ಈಗ ಪ್ರವೃತ್ತಿಯಿಂದ ನಿವೃತ್ತರಾಗಿದ್ದಾರೆ, ಹಾಗಂತ ನಮ್ಮ ಒಳಗೆ ಒಡನಾಟ ಇದೆ, ಆತ್ಮೀಯತೆ ಇದೆ. ಒಂದು ವಾರಕ್ಕೊಮ್ಮೆ ನಾವು ಕಾಲ್ ಮಾಡೋ ಇದು, ಫೋನಲ್ಲಿ ಮಾತಾಡುವಂಥದ್ದು ಇದೆ. ಇಲ್ಲೇ ಹತ್ತಿರ ಅವರು ಸಜಿಪದ ಹತ್ತಿರ ಅವರ ಮನೆ. ಹತ್ತು ದಿವಸದ ಕಾರ್ಯಕ್ರಮ ಆಗುತ್ತದೆ ಅಂತ ಹೇಳಿದೆ ನಾನು. ಒಂದು ದಿವಸ ನೀವು ವೇದಿಕೆಗೆ ಬರಬೇಕು, ಮೊನ್ನೆ ಬರ್ತೇನೆ ಅಂತ ಹೇಳಿದ್ರು, ಮತ್ತೆ ಅನಿವಾರ್ಯ ಕಾರಣದಿಂದ ಬರ್ಲಿಕ್ಕಾಗಲಿಲ್ಲ. ಆದರೆ ನೀವು ಬರಬೇಕು, ಪರಿಪೂರ್ಣ ಆಗಬೇಕು. ಈಗಂದ್ರೆ ರಾಜಕಾರಣಿಗಳಿದ್ದಾರೆ, ಕಲಾವಿದರಿದ್ದಾರೆ, ವಕೀಲರಿದ್ದಾರೆ, ಹಾಗೆ ಒಂದು ಪೊಲೀಸರು ಬೇಕು ಆ ವೇದಿಕೆಯಲ್ಲಿ ಅಂತ ಕೇಳಿಕೊಂಡಾಗ ಸಂತೋಷದ ಒಪ್ಪಿಕೊಂಡು ಇವತ್ತು ಬಂದಿದ್ದೀನಿ. ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸಂತೋಷ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಶಾಲಾ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾರೆ. ಅದೇ ರೀತಿಯಲ್ಲಿ ವೇದಿಕೆಯ ಮುಂಭಾಗದಲ್ಲಿರುವಂತಹ ಕಲಾಭಿಮಾನಿಗಳಾದಂತಹ ನಿಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಹಾಗೆಯೇ ಯೂಟ್ಯೂಬ್ ಚಾನಲ್ನವರಿದ್ದಾರೆ, ಮೊನ್ನೆಯಿಂದ ನಮ್ಮ ಆತ್ಮೀಯರಾದಂಥ ರಾಮ್ ನರೇಶ್ರಿದ್ದಾರೆ, ಅವರನ್ನು ಮಗದೊಮ್ಮೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೆ ನಿನ್ನೆ ಹಬ್ಬ ಕಟ್ಟಿಯವರು ಹೇಳಿದರು ನಾವೊಂದು ಎರಡು ದಿವಸ ಬರ್ತೇವೆ ಅಂತ ಬಂದಿದ್ದಾರೆ ಇವರು, ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದಂತಹ ಎಲ್ಲವರನ್ನು ಸ್ವಾಗತಿಸುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಯಕ್ಷಗಾನ ಗೆಲ್ಲಿ ತಮ್ಮ ಆತ್ಮೀಯವಾದ ಧ್ವನಿಮಂತ್ರಗಳೊಂದಿಗೆ ಬಂದಂತಹ ಎಲ್ಲ ಪತ್ರಗಣ್ಯಗಳನ್ನು ಸ್ವಾಗತಿಸ್ತಾ, ಹಾಗೆ ಮಾಧ್ಯಮಿಕರನ್ನು ಸ್ವಾಗತಿಸ್ತಾ ಬಂದಂತಹ ಎಲ್ಲ ಆದರಣೀಯ ಗೌರವಾನ್ವಿತ ಕಲಾವಿದರುಗಳನ್ನು ಕಲಾಭಿಮಾನಿಗಳನ್ನು ಸ್ವಾಗತಿಸಿದಂತಹ ತಮಗೂ ನಮ್ಮೆಲ್ಲ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ. ಇದೀಗ 9
ವೇದಿಕೆಯಲ್ಲಿ ಸೇರಿರುವಂತಹ ಎಲ್ಲ ಎಲ್ಲ ಗಣ್ಯರಿಗೆ ವಂದನೆ ವಂದನೆಯನ್ನು ಸಮರ್ಪಿಸುತ್ತಾ ವಿಶೇಷವಾಗಿ ತುಳಸಿಯಲ್ಲಿ ಸದಾಕಾಲದಲ್ಲಿ ಈ ದಿವಸದಲ್ಲಿ ವಿಶ್ವಭಾರತಿ ತಂಡದವರಿಂದ ರಜತ ವೈಭವ ಕಾರ್ಯಕ್ರಮ ನಡೆಯುತ್ತಾನೆ. ವಿಶೇಷವಾಗಿ ಪ್ರಶಾಂತ ಹೊರಡರು ನಮಗೊಂದು 15 ವರ್ಷದಿಂದ ಬಹಳ ಪರಿಚಿತರು. ನಮ್ಮ ಗುರುಗಳಾದಂತಹ ವಿಶಾಂತ ಗೋಡಿ ಪರಮೇಶ್ವರ ಉಪಾಧ್ಯಾಯ ಕಾಲದಿಂದ ಅವರ ಆಶೀರ್ವಾದವನ್ನು ಅವತ್ತಿಗಳು ಪಡೆದಿದ್ದಾರೆ. ಯಾಕೆ ಅಂತ ಹೇಳಿದರೆ ಆ ಗೆದ್ದ ಬಲದಲ್ಲಿ ಆಗುವಂತಹ ಒಂದು ಅವತ್ತಿನ ಇವತ್ತಿನ ತರಗ ಸಾಧಾರಣವಾಗಿ ಯಕ್ಷಗಾನದ ಒಂದು ಸೇವೆಯನ್ನು ನಮ್ಮ ವಿಶ್ವಭಾರತಿ ತಂಡದವರಿಂದ ಅಲ್ಲಿ ಕೂಡಿ ಬಂದಿದೆ. ವಿಶೇಷವಾಗಿ ಇವತ್ತಿನ ದಿವಸದಲ್ಲಿ ರಜತ ವೈಭವದ 9ನೇ ದಿವಸದ ಕಾರ್ಯಕ್ರಮ. ವಿಶೇಷವಾಗಿ ನಮಗೆಲ್ಲ ಗೊತ್ತಿರುವ ಹಾಗೆ ಯಕ್ಷಗಾನ ಎಂಬುದು ಬರೆಯ ಒಂದು ಸಮಯವನ್ನು ಒಂದು ಸಮಯಕ್ಕೆ ಒತ್ತು ಕೊಡುವಂಥ ಒಂದು ಮಹತ್ವವಾದಂಥ ವಿಚಾರ ಹೌದು. ನಮ್ಮ ಇಡೀ ಹಿಂದೂ ಸಮಾಜದವರನ್ನು ಒಗ್ಗೂಡಿಸಿ ಜೀವನದಲ್ಲಿ ಯಾವ ರೂಪವಾದಂತಹ ಜೀವನ ನಡೆಯಬೇಕು ಎಂಬಂತಹ ಒಂದು ಸಾರಾಂಶವನ್ನು ಯಕ್ಷಗಾನ ಕೊಡ್ತದೆ. ಮಹಾಭಾರತ ಪ್ರಸಂಗ ಇರ್ಬೋದು, ರಾಮಾಯಣ ಪ್ರಸಂಗ ಇರ್ಬೋದು, ದೇವಿ ಮಹಾತ್ಮೆ ಇರ್ಬೋದು, ದೇವಿ ಭಾಗವತ ಇರ್ಬೋದು, ವಿಷ್ಣು ಭಾಗವತ ಇರ್ಬೋದು, ಪುರಾಣಗಳಿಂದ ಆಯ್ದುಕೊಂಡಂತಹ ವಿಚಾರಗಳನ್ನು ಯಕ್ಷಗಾನದ ರೂಪವಾಗಿಯೂ ನಮ್ಮ ನಾವೆಲ್ಲ ನೋಡುವಂತಹ ಈ ಒಂದು ಸಂದರ್ಭದಲ್ಲಿ 800 ಅವರ ಒಂದು ಯೋಜನೆ ಇದ್ದಾಗೆ 1000 ಆಗಲೇಬೇಕು. ಈಗ 800 ಆಗಿದೆ ಎಂಬಂತಹ ಅವರ ಸಂದರ್ಭ. ಆದ ಕಾರಣ ಒಂದೇ ಆದಷ್ಟು ಬೇಗ 1000 ಸೇವೆಯನ್ನು ಇಡೀ ಒಂದು ನಮ್ಮ ಗ್ರಾಮಕ್ಕೆ ಅಥವಾ ನಮ್ಮ ದಕ್ಷಿಣ ಕನ್ನಡಕ್ಕೆ ಅಥವಾ ಒಂದು ಭಾರತ ಮಾತೆಗೆ ಕೊಡುವಂತಹ ಒಂದು ಸೇವೆ ಅವರ ತಂಡದವರಿಂದ ಒದಗಿರುವಲ್ಲಿ ಮುಂದೆ ಈ ಒಂದು ಯಕ್ಷ ವಿಶ್ವಭಾರತೀಯ ಈ ಒಂದು ರಜತ ವೈಭವ ಮುಂದೆ ಬಹಳಷ್ಟು ವರ್ಷ ಕಾಲ ನಡೆಯಲಿ. ಇಡೀ ಊರಿಗಾಗಲಿ ಗ್ರಾಮಕ್ಕಾಗಲಿ ಇವರ ಸೇವೆಯನ್ನು ಅನೂಚಾನ ಪರಂಪರೆಯಾಗಿ ನಡೆದು ವಿಶ್ವಭಾರತೀಯ ಒಂದು ಹೆಗ್ಗಳಿಗೆ ಇಡೀ ಒಂದು ಸಮಾಜಕ್ಕೆ ನಮಗೆಲ್ಲರಿಗೂ ಅದರ ಒಂದು ಸೇವೆಯ ಒಂದು ಆಶೀರ್ವಾದ ಒದಗಿ ಬರಲಿ ಎಂಬಂತಹ ಎರಡು ಮಾತನ್ನು ಹೇಳುತ್ತಾ ನನ್ನ ಎರಡು ಮಾತನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಯಕ್ಷಗಾನ ಕಲೆ ಎಂಬುದು ಬರೀ ಮನೋರಂಜನೆಯ ಕಲೆಯಲ್ಲ, ಅದು ಜೀವನ ಪದ್ಧತಿಯನ್ನು ಸುಧಾರಿಸುವಂತಹ ಹಾಗೂ ಒಳ್ಳೆಯ ಆ ಬುದ್ಧಿವಂತೆಯನ್ನು ಪ್ರಚೋದಿಸುವಂತಹ ಕಲೆ. ಆದ್ದರಿಂದ ಇಂಥ ಯಕ್ಷಗಾನ ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗಿ ಪ್ರಶಾಂತ ಅವರ ನೇತೃತ್ವದಲ್ಲಿ ಸಾವಿರ ಸಂಖ್ಯೆಯನ್ನು ದಾಟಲಿ ಅಂತ ಹೇಳುವಂಥ ಶುಭ ನುಡಿಗಳನ್ನು ಆಡಿದಂಥ ನಮ್ಮವರಾದಂಥ ವೇದಮೂರ್ತಿ ಶ್ರೀ ರಾಜೇಶ್ವರ ಬಳಕೆ ಇವರಿಗೆ ಅನಂತ ಧನ್ಯವಾದಗಳು. ಇದೀಗ ಅನ್ಯ ಕಾರ್ಯದ ನಿಮಿತ್ತವಾಗಿ ನಮ್ಮನ್ನು ಅಗಲಿಸಿದ್ದಾರೆ. ಅವರ ಈ ಅನುಮತಿಗಾಗಿ ಶ್ರೀ ಓಡಿಬೈ ಶಂಕರನಾರಾಯಣ ನಮಗೆ ಒಳ್ಳೆಯ ಆತಿಥ್ಯವನ್ನು ಕೊಟ್ಟಂತಹ ಶ್ರೀ ಓಡಿಬೈ ಶಂಕರನಾರಾಯಣ ಆಯ್ತಾ ಇವರಿಗೆ ಕೂಡ ಕಷ್ಟವಾಗಿ ಧನ್ಯವಾದಗಳು. ಇದೀಗ ನಮ್ಮಂತದಲ್ಲಿ ಮಾತನಾಡುತ್ತಿದ್ದಾರೆ ಶ್ರೀ ಗುಂಡೇಳ್ಕ ಈಶ್ವರ ಭಟ್ರು, ಸುಪ್ರಸಿದ್ಧ ಯಕ್ಷಗಾನ ಕಲಾವಿದರು, ದೇಶದಾಯಿತು ಅರ್ಥದಾಯಿತು ಹಿರಿಯರಾಗಿರುವಂತಹ ಗುಂಡೇಳ್ಕ ಈಶ್ವರ ಭಟ್ ನಮ್ಮಂತೇಳಿ ಮಾತನಾಡಲಿಕ್ಕೆ ಕೇಳಿಕೊಳ್ತಾರೆ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿರುವಂತಹ ಆದರಣೀಯ ಗಣ್ಯರೇ ಹಾಗೂ ಸಭೆಯಲ್ಲಿ ಆಸೀನರಾಗಿರುವಂತಹ ಯಕ್ಷಕಲಾ ಬಂಧುಗಳು, ಎಲ್ಲರಿಗೂ ಕೂಡ ಹೃದಯಾಂತರಾಳದ ವಂದನೆಗಳು. ತಾಳಮದ್ದಳೆ ಸಪ್ತಾಹ ನವಾಹ ಪಂಚಾಹ ಹೀಗೆಲ್ಲ ಇತ್ತೀಚಿನ ದಿವಸಗಳಲ್ಲಿ ಅಂದರೆ ಸಾಧಾರಣ ಒಂದು 5-6 ವರ್ಷಗಳಿಂದ ಈಚೆಗೆ ಪ್ರಾರಂಭ ಆದಂತಹ ಒಂದು ಕಾಯಕ. ಇದಕ್ಕೆ ಕಾರಣ ಏನು ಅಂತೇಳಿ ನಾವು ನಮ್ಮಲ್ಲೇ ತರ್ಕಿಸಿಕೊಳ್ಬಹುದು ಅಂತೇಳಿ ಆದರೆ, ಯಕ್ಷಗಾನ ಕಲೆಗೆ ಪ್ರೋತ್ಸಾಹ ಕಡಿಮೆಯಾಗುತ್ತದೆ, ಯಕ್ಷಗಾನ ಕಾರ್ಯಕ್ರಮಗಳು ಕಮ್ಮಿ ಆಗುತ್ತಾ ಉಂಟು. ಹಾಗಾಗಿ ಒಂದು ರೀತಿಯದ್ದಾದಂತಹ ಮನಸ್ಸಿನಲ್ಲಿ ಮೂಡಿದಂತಹ ಆಘಾತ ಅಂದರೆ ಅನುಮಾನ, ಇನ್ನು ಮುಂದೆ ಯಕ್ಷಗಾನ ಯಾರು ಕೇಳುವವರಿಲ್ವ, ಯಕ್ಷಗಾನದ ಆಯಸ್ಸು ಮುಗಿಯಿತು ಎಂಬಂತಹ ಒಂದು ಕಲ್ಪನೆಗಳು ಜನಮಾನಸದಲ್ಲಿ ಹುಟ್ಟುವುದಕ್ಕೆ ಕಾರಣವಾದ ದಿನದಿಂದ ಬೇರೆ ಬೇರೆ ರೀತಿಯಲ್ಲಿ ಯಕ್ಷಗಾನ ಕಲೆಯ ಉಳಿವಿಗೋಸ್ಕರ ಯೂನಿವರ್ಸಿಟಿಗಳಿರಬಹುದು, ಕಾಲೇಜುಗಳಿರಬಹುದು, ಅಥವಾ ಸಂಘ ಸಂಸ್ಥೆಗಳಿರಬಹುದು, ಅಥವಾ ಯಕ್ಷಗಾನ ವ್ಯವಸಾಯ ಮೇಳಗಳು
ಈಗ ಹೆಚ್ಚಿನ ಎಲ್ಲ ಮೇಳಗಳು ಕೂಡ ಕಾಲ್ಪತಿಯ ಪ್ರದರ್ಶನವನ್ನೇ ಮಾಡುತ್ತಾರೆ. ಉತ್ತರ ಕನ್ನಡದ ನದಿಯಲ್ಲಿ ಈಗಲೂ ಬೆಳಗಿನವರೆಗೂ ನಮ್ಮ ಈ ಹೆಚ್ಚಾಗಿ ಉಡುಪಿಯಿಂದ ಈಚೆಗೆ ದಕ್ಷಿಣ ಕನ್ನಡ ಆಮೇಲೆ ಇನ್ನು ಕಾಸರಗೋಡು ಸೈಡು ಇದೆಲ್ಲವೂ ಕೂಡ ಕಾಲಮಿತಿಗೆ ಇಳಿಸಲ್ಪಟ್ಟಿದೆ. ಈಗ ಯಕ್ಷಗಾನ ಉಳಿಯಬೇಕು, ಯಕ್ಷಗಾನವು ಯಕ್ಷಗಾನೀಯವಾಗಿಯೇ ಉಳಿಯಬೇಕು ಎಂಬುದರಲ್ಲಿ ಎರಡು ಅರ್ಥಗಳು. ಯಕ್ಷಗಾನ ಉಳಿಯಬೇಕು, ಸ್ಕೂಲ್ ಡೇಯಲ್ಲಿ ಕೂಡ ಮಕ್ಕಳ ಯಕ್ಷಗಾನ ಮಾಡಿದರೆ ಯಕ್ಷಗಾನ ಉಳಿಯುತ್ತದೆ, ಕಾಲೇಜ್ ಡೇಯಲ್ಲಿ ಕೂಡ ಯಕ್ಷಗಾನ ಮಾಡಿದರೆ ಯಕ್ಷಗಾನ ಉಳಿಯುತ್ತದೆ. ಅದರಲ್ಲಿ ಯಕ್ಷಗಾನವಿರಬಹುದು, ಭೂತದ ಕೋಲವೂ ಇರಬಹುದು, ಸಿನಿಮಾ ಪದ್ಯಗಳು ಇರಬಹುದು, ಎಲ್ಲವೂ ಇರಬಹುದು. ಆದರೆ ಯಕ್ಷಗಾನ ಉಳಿಯುತ್ತದೆ. ಆದರೆ ಯಕ್ಷಗಾನ ಯಕ್ಷಗಾನೀಯವಾಗಿಯೇ ಉಳಿಯಬೇಕು ಅಂತೇಳಿ ಆ ಒಂದು ವಿಚಾರದಲ್ಲಿ ಎಲ್ಲರೂ ಸಾಮಾನ್ಯವಾಗಿ ಒಪ್ಪಿಕೊಂಡಂತಹ ವಿಚಾರ ಅಂತ ಹೇಳಿದರೆ ಸಂಘ ಸಂಸ್ಥೆಗಳು ಈ ಬಗ್ಗೆ ಪ್ರಯತ್ನ ಮಾಡಬೇಕು. ಸಂಘ ಸಂಸ್ಥೆಗಳು ಯಕ್ಷಗಾನವನ್ನು ಯಕ್ಷಗಾನೀಯವಾಗಿ ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು ಎಂಬ ನಿಟ್ಟಿನಲ್ಲಿ ಎರಡು ವಿಭಾಗ, ಯಕ್ಷಗಾನ ಬಯಲಾಟ ಹಾಗೂ ಯಕ್ಷಗಾನ ತಾಳಮದ್ದಳ. ಈ ಯಕ್ಷಗಾನ ತಾಳಮದ್ದಳಗಳ ಸಪ್ತಾಹಗಳು ಪ್ರಾರಂಭವಾದದ್ದು ಆ ನಿಟ್ಟಿನಲ್ಲಿ ಯಕ್ಷಗಾನವನ್ನು ತಾಳಮದ್ದಳ ರೂಪದಲ್ಲಿ ಆದರೂ ಉಳಿಸಿಕೊಳ್ಳಬೇಕು ಎಂಬ ಒಂದು ಕಾರಣಕ್ಕಾಗಿ ಅಂತೇಳಿ ನನ್ನ ಭಾವ. ವ್ಯಕ್ತಿಯಿಂದ ವ್ಯಕ್ತಿಗೆ ಅಭಿಪ್ರಾಯ ವ್ಯತ್ಯಾಸ ಇರಬಹುದು. ಮೊದಲು ತಾಳಮದ್ದಳಗಳು ಕೂಡ ಬೆಳಿಗ್ಗೆವರೆಗೆ ನಡೀತಾ ಇತ್ತು. ಶೇಣಿ ಸ್ವಾಮಿಗಳು ಮೊದಲಾದಂತಹ ಹಿರಿಯ ಕಲಾವಿದರಿರುವಂತಹ ಸಂದರ್ಭದಲ್ಲಿ ಬೆಳಗಿನವರೆಗೆ ಬೆಳಗಾದ ಆಗುವಾಗಲೂ ಕೂಡ ಪ್ರಸಂಗ ಅರ್ಧದಲ್ಲಿ ನಿಲ್ಲಿಸಿದಂತಹ ಸಂದರ್ಭಗಳು ಬಹಳಷ್ಟು ಇತ್ತು. ಆವಾಗ ಯಕ್ಷಗಾನ ಪ್ರೇಕ್ಷಕರು ಅಷ್ಟೇ ಇತ್ತು. ಪ್ರೇಕ್ಷಕರ ಕೊರತೆ ಯಕ್ಷಗಾನಕ್ಕಾಗಲಿ ತಾಳಮದ್ದಳಕ್ಕಾಗಲಿ ಬಯಲಾಟಕ್ಕಾಗಲಿ ಇರಲೇ ಇಲ್ಲ. ಆಮೇಲೆ ಸಮಯ ಹೋದಾಗೆ ವರ್ಷ ಕಳೆದಾಗೆ ಯಕ್ಷಗಾನಕ್ಕೆ ಪ್ರೇಕ್ಷಕರಿಲ್ಲ ಎಂಬ ಒಂದೇ ಒಂದು ಕಾರಣಕ್ಕೆ ಅದು ವಿಷಯವೂ ಸತ್ಯವಿದೆ. ಈಗ ಒಂದು 4 ವರ್ಷದ ಹಿಂದೆ ಕಟೀಲು ಮೇಳ ನಾಟಕ್ಕೆ ಬೆಳಗಾಗುವಾಗ 4-5 ಜನವೂ ಇಲ್ಲದೇ ಇರುವಂತಹ ಸಂದರ್ಭಗಳು ಉಂಟು. ಆದರೂ ಕೂಡ ಸೇವೆ ಎಂಬ ನೆಲೆಯಲ್ಲಿ ಅವರು ಆಟವನ್ನು ಆಡಿಸ್ತಾ ಇದ್ದರು. ಆಮೇಲೆ ಅದು ಅಷ್ಟು ಸಮಂಜಸ ಅಲ್ಲ, ಬರೇ ರಂಗಸ್ಥಳದಲ್ಲಿ ಚೌಕಿಯಲ್ಲಿ ಜನ ಇದ್ದು ಯಕ್ಷಗಾನ ಸೇವೆ ಅಂತೇಳಿ ಮಾಡಿದರೆ ಅದು ಹರಿಕೆ ಸಂದಾಯ ಅಂತ ಹೇಳುವಂಥ ಒಂದು ಹಗುರವಾದಂಥ ಅರ್ಥ ಬರುತ್ತದೆ ಎಂಬ ಕಾರಣಕ್ಕಾಗಿ ಯಕ್ಷಗಾನವನ್ನು ಕಾಲಮಿತಿ ಗಳಿಸಿ ಈ ಸಂಘ ಸಂಸ್ಥೆಗಳು ಇದೇ ಪ್ರಕಾರವಾಗಿ ತಾಳಮದ್ದಳೆಯಲ್ಲಿ ಮಕ್ಕಳು ವಿದ್ಯಾರ್ಥಿಗಳು ಇದಕ್ಕೆ ಪ್ರವೇಶ ಆದ ಮೇಲೆ ಅವರಿಗೆ ಅರ್ಥಗಾರಿಕೆಯ ಕಮ್ಮಟ, ನಾಟ್ಯ ಕ್ಲಾಸು, ಬಣ್ಣಗಾರಿಕೆಯ ಕಮ್ಮಟ ಇತ್ಯಾದಿಗಳು ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ಹೆಚ್ಚು ಮಳೆಗಾಲದಲ್ಲಿ ಹೆಚ್ಚು ಕಡೆಯೂ ನಡೆಯುತ್ತಾ ಉಂಟು. ಹಾಗಾಗಿ ಇದಕ್ಕೆ ಮಕ್ಕಳು ಹೆಚ್ಚು ಆಕರ್ಷಣೆ ಒಳಪಟ್ಟು ಮಕ್ಕಳೆಲ್ಲ ಸೇರುವಂತಹ ಸಂದರ್ಭಗಳು ಬಂತು. ಅವರಿಗೆ ಬಣ್ಣಗಾರಿಕೆಯೋ ನಾಟ್ಯವೋ ಕಲಿತಂತಹ ಮಕ್ಕಳಿಗೆ ರಂಗಸ್ಥಳಕ್ಕೆ ಹೋಗಬೇಕು ಅಂತೇಳಿ ಆದರೆ ಒಂದಿಷ್ಟಾದರೂ ನಾಲಿಗೆ ಬೇಕು, ಈ ಅರ್ಥಗಾರಿಕೆಯ ಅಭ್ಯಾಸ ಬೇಕು. ಈಗೀಗ ಕೆಲವು ಕಡೆಗಳಲ್ಲಿ ಅರ್ಥಗಾರಿಕೆಯ ಕಮ್ಮಟ ಅರ್ಥಗಾರಿಕೆ ಕ್ಲಾಸು ಕೂಡ ಪ್ರಾರಂಭ ಆಗಿದೆ. ಇದು ಒಳ್ಳೆಯ ಬೆಳವಣಿಗೆ. ಇದರ ರೂಪವೇ ಹೆಚ್ಚು ಹೆಚ್ಚು ತಾಳಮದ್ದಳೆಗೆ ಹಿರಿಯರು ಹೇಗೂ ಬರ್ತಾರೆ ಮಕ್ಕಳು ಕೂಡ ಬರುವುದಕ್ಕೆ ಪ್ರಾರಂಭವಾದದ್ದು ಈ ಕಾರಣದಿಂದಲೇ. ಇತ್ತೀಚಿನ ವರ್ಷಗಳಲ್ಲಿ ಯಕ್ಷಗಾನವನ್ನು ವಿದ್ಯಾ ಇಲಾಖೆ ಅಂದರೆ ಶಾಲಾ ಕಾಲೇಜುಗಳಲ್ಲಿ ಕೂಡ ಒಂದು ಸಬ್ಜೆಕ್ಟ್ ಆಗಿ ಅದನ್ನು ಸೇರಿಸಿಕೊಂಡಂತಹ ಕೊಳ್ಳುವಂತಹ ಪ್ರಸಂಗಗಳು ಕೂಡ ಈಗ ಪ್ರಾರಂಭವಾಗಿವೆ. ಹಾಗಾಗಿ ಅದಕ್ಕೆ ಬೇಕಾದಂತಹ ಟೆಕ್ಸ್ಟ್ ಬುಕ್ಕುಗಳು ಕೂಡ ಸರ್ಕಾರಿ ನೆಲೆಯಿಂದ ಸರ್ಕಾರದ ಒಪ್ಪಿಗೆ ಅನುಮೋದನೆಯಿಂದಲೇ ಪ್ರಾರಂಭವಾದಂತಹ ವಿಚಾರಗಳು. ಹಾಗಾಗಿ ಯಕ್ಷಗಾನ ಎಂದಿಗೂ ಎಂದಿಗೂ ಉಳಿಯುತ್ತದೆ ಬೆಳೆಯುತ್ತದೆ ಎಂಬುದು ನಿರ್ವಿವಾದ. ಈ ನಿಟ್ಟಿನಲ್ಲಿ ನಮ್ಮ ವಿಶ್ವಭಾರತಿ ಯಕ್ಷ ಸಂಜೀವಿನಿ ಟ್ರಸ್ಟ್ ಮುಡಿ ಇದರ ಸಂಚಾಲಕರಾದಂತಹ ಪ್ರಶಾಂತ ಹೊಳ್ಳರು ಹಲವಾರು ವರ್ಷಗಳಿಂದ ಬಹಳಷ್ಟು ಮುತುವರ್ಜಿಯಿಂದ ಈ ತಾಳಮದ್ದಳೆ ಕೂಟಗಳನ್ನು ಬೆಳೆಸುತ್ತಾ ಇಡೀ ದಕ್ಷಿಣ ಕನ್ನಡದ ಕೂಟಗಳಿಗೆ ಅನೇಕ ಕೂಟಗಳನ್ನು ಮಾಡಿ ಈಗಾಗಲೇ 800 ಮೇಲೆ ದಾಟಿ 1000 ದಾಪುಗಾಲಿಡ್ತಾ ಇದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ. ಅವರು ತನ್ನನ್ನು ತಾನು ಈ ಯಕ್ಷಗಾನಕ್ಕೆ ಬೇಕಾಗಿ ತೊಡಗಿಸಿಕೊಂಡಂತೆ ಇನ್ನೊಬ್ಬರಿಗೆ ತೊಡಗಿಸಿಕೊಳ್ಳಲಿಕ್ಕೆ ಬಹಳಷ್ಟು ಕಷ್ಟ. ಯಕ್ಷಗಾನ ತಾಳಮದ್ದಳೆ ಆಗಬೇಕು ಅಂತ ಹೇಳಿದರೆ 4 ದಿನದಲ್ಲೂ ಕೂಡ ಅದಕ್ಕೆ ಬೇಕಾದಂತಹ ಸಂಪನ್ಮೂಲಗಳ ಸಂಪನ್ಮೂಲ ವ್ಯಕ್ತಿಗಳ ಅಥವಾ
ಊಟ ಉಪಚಾರ ಇತ್ಯಾದಿಗಳು ಕಲಾವಿದರು ಇವರೆಲ್ಲರನ್ನೂ ಕೂಡ ಕೂಡಿ ಹಾಕಿ ಯಕ್ಷಗಾನ ತಾಳಮದ್ದಳೆ ಮಾಡುವುದು ಅಂತ ಹೇಳಿದರೆ ಅದು ಬಹಳಷ್ಟು ಕಷ್ಟ. ಅದನ್ನು ಅವರು ನಿಭಾಯಿಸಿ ಬಂದಿದ್ದಾರೆ. ಅವರ ಬಿಶಕ್ತಿ ಅವರಿಗೆ ಯಕ್ಷಗಾನದ ಮೇಲೆ ಇರುವಂತಹ ಪ್ರೀತಿ ವಿಶ್ವಾಸಕ್ಕೆ ಆಧಾರಕ್ಕೆ ನಾನು ತಲೆ ಬಾಳುತ್ತೇನೆ. ನಾನು ಒಂದು ಬಾರಿ ಆಲೋಚನೆ ಮಾಡಿದ್ದೆ ಅಂದರೆ ನಮ್ಮ ಹಿರಿಯರು ನನ್ನ ಮಾವ ಗೋಪಾಲ ಕೃಷ್ಣ ಶಾಸ್ತ್ರಿ ಅಂತ ಹೇಳಿದ್ದು ಅವರ ಹೆಸರಲ್ಲಿಯೇ ಒಂದು ಯಕ್ಷಗಾನ ಮೇಳ ಇತ್ತು. ಅವರು ತೀರಿ ಹೋದ ಮೇಲೆ ಅದು ಮೂಲೆ ಸೇರಿತ್ತು. ಹಾಗೆ ಅದನ್ನು ಪ್ರಾರಂಭಿಸಬೇಕು ಅಂತೇಳಿ ನಾನು ರಿಟೈರ್ ಆದ ಮೇಲೆ ನಾನು ರಿಟೈರ್ ಆಗಿ 8 ವರ್ಷ ಕಳೆದು ರಿಟೈರ್ ಆದ ಮೇಲೆ ನಮ್ಮದೇ ಒಂದು ಸಂಘ ಅಂತೇಳಿ ಹುಟ್ಟು ಹಾಕಿದ್ದವರು. ಆದರೆ ದುರದೃಷ್ಟವಶ ಆ ಸಂಘ ಹುಟ್ಟು ಹಾಕಿ 1 ವರ್ಷ ಆಗುವುದಕ್ಕೆ ಮೊದಲೇ ಕೊರೋನಾ ಆಮೇಲೆ ನನಗೂ ಸ್ವಲ್ಪ ಆರೋಗ್ಯ ಕೆಟ್ಟು ನಾನು 2 ವರ್ಷ ಮನೆಯಲ್ಲೇ ಕುಳಿತಲ್ಲೇ ಶಿವರಾಮ್.
ಇದರ ಮಧ್ಯೆ ನಮ್ಮನ್ನು ಅನ್ಯಕಾರಣಗಳಿಂದ ಖ್ಯಾತ ಸಂಘಟಕರಾದಂಥ ರಾಘವದಾಸ್ ಇವರು ಬೇರೆ ಕಾರ್ಯಗಳಿರುವುದರಿಂದ ನಮ್ಮನ್ನು ಬಿಟ್ಟು ಆ ಕಾರ್ಯಕ್ರಮಕ್ಕೆ ಹೋಗುತ್ತಿದ್ದಾರೆ. ಅವರಿಗೆ ಅನುಮತಿ ಕೊಡಬೇಕಂತ ಹೇಳುತ್ತಾ ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತಾಡುತ್ತಿದ್ದಾರೆ ಖ್ಯಾತ ಕಲಾವಿದರಾದಂಥ ಸುಪ್ರಸಿದ್ಧ ಕಲಾವಿದರಾದ ಶಿವರಾಮ್ ಗುರುಜಿ ಬಿಸಿಗೌಡಿಯವರು. ವೇದಿಕೆ ಮೇಲೆ ಕುಳಿತಿರುವ ಗಣ್ಯರೇ ಹಾಗೂ ಸಭೆಯಲ್ಲಿ ಹಸಿರಾದಂತಹ ಸಹೋದರ ಸಹೋದರಿಯರೇ, ಯಕ್ಷಗಾನ ಕಲಾವಿದನಾಗಿ 65 ವರ್ಷ ಸೇವೆಯನ್ನು ಸಲ್ಲಿಸಿದ್ದೇನೆ. ಈಗ ನಡೆಯುತ್ತಿರುವುದು 80ನೇ ವರ್ಷ. ಆರೋಗ್ಯ ಕೈಗೊಟ್ಟ ಕಾರಣ ನಿವೃತ್ತ ಕಲಾವಿದನಾಗಿದ್ದೇನೆ. ಆದರೆ ನಮ್ಮ ಪ್ರಶಾಂತ ಭಟ್ರು ನೀವು ಈ ಸಲ ಇಲ್ಲಿಗೆ ಬರಬೇಕು ಅಂತ ಹೇಳಿದಾಗ ಯಾಕೆ ಸ್ವಾಮಿ ನಾನು ಕೇಳಿದೆ, ಬನ್ನಿ ನಮ್ಮ ಜೊತೆಯಲ್ಲಿ ಕೂತುಕೊಳ್ಳಿ ಸಾಕು ಏನು ಸಾಕು ಅಂತ ಹೇಳಿದರು. ಹಾಗೆ ಕೂತುಕೊಳ್ಳಿಕ್ಕೆ ಅಂತ ಬಂದೆ, ಅದನ್ನು ಎಲ್ಲರೂ ಮಾತಾಡಬೇಕು ಅಂತ ಹೇಳಿದರು. ಹಾಗೆ ಎತ್ತುಕೊಂಡು ಬಂದಿದ್ದೇನೆ. ಏನೇ ಇರಲಿ, ಯಕ್ಷಗಾನ ಇದುವರೆಗೆ ಹೇಗೆ ಬೆಳೆದಿದೆ ಎಂಬುದನ್ನು ಪ್ರತ್ಯೇಕವಾಗಿ ನಿಮ್ಮಲ್ಲಿ ಹೇಳಬೇಕಾದೇನಿಲ್ಲ, ಎಲ್ಲವನ್ನೂ ನಮ್ಮ ಗುಂಡಿಡಿ ಕೆಲವರು ಹೇಳಿದ್ದಾರೆ. ಆದರೆ ಯಕ್ಷಗಾನ ಮಾತ್ರ ಪಂಜೆ ಅಲ್ಲ, ನಿಜವಾಗಿ ಆದರೂ ಅವಳು ತಾಯಿ ಪರಿಪೂರ್ಣವೇ ಆಗಿದ್ದಾಳೆ ಎಂಬ ಹಾಗೆ ಈಗ ಅನಿಸ್ತಾ ಇದೆ. ಅದರಲ್ಲಿ ಶಾಲೆಗಳಲ್ಲಿ ಯಕ್ಷಗಾನ, ಅದರಲ್ಲಿ ಮನೆಗಳಲ್ಲಿ ಇತರೆ ಇತರೆ ಕಾರ್ಯಕ್ರಮಗಳು ಆದ ಕಾರಣ ಯಕ್ಷಗಾನ ನಮ್ಮಂತಹ ಕೆಲವು ಹಳೆಯವರು ನಿವೃತ್ತರಾದರೂ ಕೂಡ ಹೊಸ ಹೊಸ ಕಲಾವಿದರು ಬೆಳಕಿಗೆ ಬಂದು ಯಕ್ಷಗಾನವನ್ನು ಈ ರೀತಿಯಾಗಿ ಬೆಳೆಸ್ತಾ ಇದ್ದಾರೆ. ಹಾಗೆ ಈ ರೀತಿ ಯಕ್ಷಗಾನವನ್ನು ಬೆಳೆಸಿದಂತಹ ಒಬ್ಬ ವ್ಯಕ್ತಿ ಪ್ರಶಾಂತ ಅವರು, ಅವರಿಗೆ ಇನ್ನೂ ಈ ಯಕ್ಷವನ್ನು ಬೆಳೆಸಲಿಕ್ಕೆ ಯಕ್ಷಮಾತೆ ಆಯಸ್ಸು ಆರೋಗ್ಯ ಸಂಪತ್ತು ಸೌಭಾಗ್ಯಗಳನ್ನು ಕೊಡಲಿ ಎಂಬ ಹಾಗೆ ಬೇಡುತ್ತಾ ನನ್ನ ಮಾತನ್ನು ಯಕ್ಷಗಾನದಲ್ಲಿ ಹಿರಿಯ ಕಲಾವಿದರಂತ ಯಕ್ಷಗಾನದ ವಿಶ್ವ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ತಮ್ಮ ಹಿರಿಯರ ಆ ನುಡಿಯನ್ನು ನಮಗೆಲ್ಲರಿಗೂ ಗುಣಪಡಿಸಿದ್ದಾರೆ. ಅವರ ಅನುಭವವೇದ್ಯವಾದಂಥ ಮಾತುಗಳಿಗೆ ನಾವೆಲ್ಲರೂ ಅವರಿಗೆ ಕೇಳಿಕೊಂಡಿಗಳು. ಅವರಿಗೆ ಈ ಸಭಾ ಕಾರ್ಯಕ್ರಮದ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಇದೀಗ ನಮ್ಮ ಉದ್ದೇಶಿ ನಿವೃತ್ತ ಪೊಲೀಸ್ ನಿರೀಕ್ಷಕರಾದಂಥ ಶ್ರೀಯುತ ಪರಮೇಶ್ವರ ಬಳಿಕ ಇವರು ಎರಡು ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಅವರು ತಮ್ಮ ಮೌನ ಸಮ್ಮತಿಯನ್ನು ಹೇಳುವ ಮೂಲಕ ಶುಭ ಹಾರೈಸಿದ್ದಾರೆ. ಅವರಿಗೂ ಧನ್ಯವಾದಗಳು. ಇದೀಗ ನಮ್ಮ ಇಂದಿನ ಈ ಸರಳ ಸಭಾ ಕಾರ್ಯಕ್ರಮದ ಕನ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿದಂತಹ ಶ್ರೀ ಗಣೇಶ್ ಶಿವಮಯಾಗಿ ಗಣಪತಿ ಸೋಮಯಾಗಿ ನಿವೃತ್ತ ಸೇನಾನಿ ಹಾಗೂ ಬಂಟ್ವಾಳ ಕೂಟ ಮಹಾಜೀವನದ ಬಂಟ್ವಾಳ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತಹ ಆತ್ಮೀಯರಾದಂತಹ ಶ್ರೀ ಗಣಪತಿ ಸೋಮಯ್ಯವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ತಾರೆ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಆದರಣೀಯ ಎಲ್ಲರಿಗೂ ನಮಿಸುತ್ತ ಹಾಗೂ ನಮ್ಮ ಸಮ್ಮುಖದಲ್ಲಿ ಆಸೀನರಾಗಿರುವ ಎಲ್ಲ ಕಲಾವಿದರೆ ನಿಮಗೆಲ್ಲರಿಗೂ ನಮಸ್ಕರಿಸುತ್ತ ಇಂದಿನ 9ನೇ ದಿನದ ರಜತ ಸಂಭ್ರಮ ಒಂದು ರೀತಿಯ ಬೆಳ್ಳಿ ಹಬ್ಬವೇ. ಕಲಾಸಕ್ತರು ಸಮುದ್ರದ ತೆಗೆದ ಹವಳದ ಮುತ್ತಿನಂತೆ ಹಾಗೂ ಕಲಾವಿದರು ಅದಕ್ಕೆ ಕೋಣಿಸಿದ ಕಿರೀಟದಂತೆ. ನಮ್ಮ ತಂದೆಯವರು ಹವ್ಯಾಸಿ ಯಕ್ಷಗಾನ ಪ್ರಸಿದ್ಧ ಅರ್ಥಧಾರಿಗಳು ಭಾಗವತರು ಚಂಡೆ ಮಂದಿಲೆ ಎಲ್ಲ ಕಲೆಗಳನ್ನು ಅರಿತವರಾಗಿದ್ದರು ಹಾಗೂ ಅವರು ಹಲವು ಯಕ್ಷಗಾನ ಪ್ರಯೋಗಗಳನ್ನು ಮಾಡಿದ್ದರು. ಅದಲ್ಲದೆ ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ವಾರ್ಷಿಕ ಭಜನೆ ಅದರೊಂದಿಗೆ ರಾತ್ರಿ ಯಕ್ಷಗಾನ ಕಲೆ ನಮ್ಮ ಈಶ್ವರ ಭಟ್ರು ಹೇಳಿದ ಹಾಗೆ ಮುಂಚಿನ ಕಾಲದಲ್ಲಿ ಯಕ್ಷಗಾನಕ್ಕೆ ರಾತ್ರಿ ನಡೆಯುತ್ತಿತ್ತು. ಅದಕ್ಕೆ ಎಲ್ಲ ಕಲಾಭಿಮಾನಿಗಳು ಬರುತ್ತಿದ್ದರು, ಹಳ್ಳಿಯವರು ವಿದ್ಯಾಬುದ್ಧಿ ತಿಳಿಯದವರು ಬರುತ್ತಿದ್ದರು. ಅಂದರೆ ಯಕ್ಷಗಾನ ಕಲೆಯಲ್ಲಿ ವಿಶೇಷತೆ ಎಂದರೆ ನಮ್ಮ ತಂದೆಯವರು ಹೇಳಿದ ಹಾಗೆ ಯಕ್ಷಗಾನ ಕಲೆ ಅಂದರೆ 64 ಕಲೆಗಳನ್ನು ಕರಗತ ಮಾಡಿಸಿಕೊಂಡ ಕಲಾವಿದನೊಬ್ಬನ ಮಾತುಗಳು ಹಾಗೂ ಅವನ ಶೈಲಿ. ಆ 64 ಕಲೆ, 64 ಕಲೆ ನಿಮಗೆಲ್ಲ ತಿಳಿದಿರಬಹುದು, ನೃತ್ಯ ಸಂಗೀತ ವಾದ್ಯ ಶ್ರುತಿ ಲಯ ಹಾಗೂ ಉಳಿದ ಹಲವು ವೃತ್ತಿ ನಿರದ ಕಲೆಗಳು ಸೇರಿ 64 ಕಲೆಗಳಂತೆ. ಆ 64 ವಿದ್ಯೆಗಳಲ್ಲಿ ಯಕ್ಷಗಾನ ಕಲಾವಿದನು ಅರಿತು ಅಥವಾ
ಇಂಥ ಅರ್ಥದವರಿದ್ದು ಇಂಥ ಯಕ್ಷಗಾನ ನಡೆಯುತ್ತಿತ್ತು ಅಂತೇಳಿ ಅದನ್ನು ಕಥೆಯಲ್ಲಿ, ಯಾಕೆಂದ್ರೆ ನಾವು ಶಾಲೆ ಹೋಗೋ ಇಲ್ಲಿಂದ ಬಂಟ್ವಾಳ ಶಾಲೆಯಾಗಲಿ ಇಲ್ಲಿನ ಬೆಂಜನ ಪದವ ಶಾಲೆ ಆಗಲಿ ಎರಡು ಶಾಲೆಗಳಲ್ಲಿ ಇದ್ದೆ ನಾನು ಹೋಗ್ತಿದ್ದೆ. ಹಾಗೆ ಹೋಗುವಾಗ ಕತೆ ದಾರಿಯಲ್ಲಿ ಹೇಳ್ಕೋ ಹೋಗ್ತಿದ್ದದ್ದು ನೆನಪುಂಟು. ಅದಲ್ಲದೆ ಯಕ್ಷಗಾನದ ಮಾತುಗಾರಿಕೆ ಹಾಗೂ ಅದರ ಕತೆ ಹೇಳುವುದಕ್ಕೊಂದು ಆವಾಗ ಇಂಟ್ರೆಸ್ಟ್ ಬೇರೆ ಇತ್ತು. ನಮ್ಮ ತಂದೆಯವರು ಯಕ್ಷಗಾನ ಕಲಾವೃಂದವನ್ನು ಸ್ಥಾಪಿಸಿದ್ರು ಹೊರನಾಡಿನಲ್ಲಿ. ಅಲ್ಲಿ ನಿಮ್ಮ ಸಿದ್ದಗಂಟೆ ಚಂದನ ಶೆಟ್ಟಿ ಆಗಲಿ, ಅವರ ಸಂಬಂಧಿರಾಗಲಿ, ನೋಣ್ಯ ಶೆಟ್ಟಿಗರಾಗಲಿ, ಆಗಲೂ ವಿಶ್ವನಾಥ್ ಶೆಟ್ಟಿ ಆಗಲಿ, ಇವರೆಲ್ಲ ಇರ್ತಿದ್ರು ಆ ತಂಡದಲ್ಲಿ. ಚಂದನ ಶೆಟ್ಟಿಗೆ ಕಲೆ ತಿಳಿಸಿಕೊಟ್ಟವರೇ ನಮ್ಮ ತಂದೆಯವರು. ಆಗ ನಮ್ಮ ತಂದೆಯವರು ದಿನ ಮನೆಯಲ್ಲಿ ಅವರಿಗೆ ಒಂದು ರೀತಿಯ ತರಬೇತಿ ಕೊಡ್ತಿದ್ದಾರೆಂದು ಹೇಳಿದ್ರು ತಪ್ಪಾಗಲಿಲ್ಲ. ಅಂದ್ರೆ ಅಷ್ಟು ನಮ್ಮ ಮನೆಗೆ ಬರ್ತಿದ್ರು. ಮತ್ತೆ ಮುಂದೆ ಈ ಯಕ್ಷಗಾನ ಕಲೆ ಇದನ್ನು ನಾವು ಹೇಗೆ ನಡೆಸುತ್ತೀವಿ? ತಾಳಮಕ್ಕಲೆ ಬೇರೆ ಎಲ್ಲಕ್ಕೆ ತೋ ಸರಿ ನಾಟಕಕ್ಕೆ ಬರ್ತಾರೆ ಅಂತ ಬರ್ತಾರೆ, ಅಲ್ಲಿ ಯಕ್ಷಗಾನ ಕೂಟಕ್ಕೆ ಹೇಗೆ ಬರಬಹುದು ಅಂತ ಹೇಳಿ ನಮ್ಮ ಪ್ರಶಾಂತ ಅವರು ಸಾಧಿಸಿದ ಈ ಸಾಧನೆ ಬಹಳ ವಿಶೇಷದ್ದು. ಅದಂದ್ರೆ ಪ್ರತಿಯೊಂದು ಹವ್ಯಾಸಿ ಕಲಾವಿದರನ್ನು ಹಿಡಿದು ಅದರೊಂದಿಗೆ ಯಕ್ಷಗಾನದಲ್ಲಿ ನುಡಿದ ಮೇಳಗಳ ಕಲಾವಿದರನ್ನು ಹಿಡಿದು ಅವರು ಮುಂದುವರಿಸಿಕೊಂಡು ಹೋಗುತ್ತಿರುವ ಅವರ ಏಕ ವ್ಯಕ್ತಿ ಸಾಧನೆಯ ಒಂದು ವಿಶೇಷತೆ ಅಂದರೆ ಎನ್ನಬಹುದು. ಯಾಕೆಂದ್ರೆ ಈಗಿನ ಕಾಲದಲ್ಲಿ ಒಂದು ಯಕ್ಷಗಾನ ತಂಡವನ್ನು ನಡೆಸುವುದಂದ್ರೆ ಬಹಳ ಕಷ್ಟ. ಒಂದು ನಾಟಕ ತಂಡವಾಗಲಿ ನಮಗೆ ಒಂದು ದಿನದ ಪ್ರೋಗ್ರಾಮ್ ಮಾಡೋದೇ ಭಾರಿ ಕಷ್ಟ ಆಗಿದೆ. ಅದರೊಂದಿಗೆ ಅವರು 800 ಗಡಿ ದಾಟುತ್ತಿದ್ದಾರೆ, ರಜೆ ಸಂಭ್ರಮ ಆಚರಿಸುತ್ತಾರೆ. 25 ವರ್ಷಗಳಲ್ಲಿ ಇಷ್ಟು ಸಾಧನೆ ಮಾಡುವುದಂದ್ರೆ ಅದ್ವಿತೀಯ. ಇದಕ್ಕೆ ಅವರಿಗೆ ಅಭಿನಂದನೆ. ಇದರೊಂದಿಗೆ ನಮಗೆ ಅನಿಸಿದರೆ ಯಕ್ಷಗಾನಕ್ಕೆ ಬರೋರು ಇದು ಸೀಮಿತ ಜನ ಅಂದರೆ ನನಗನ್ನಿಸಿದ ಸೀಮಿತ ಜನ ಬಂದರೆ ಸಾಕು. ಅದು ನಮಗೆ ನಾನು ಪ್ರಥಮವಾಗಿ ಹೇಳಿದ ಹಾಗೆ ಸಮುದ್ರ ಅಂತ ಹೇಳಿದ್ರೆ ಹೊಳದ ಮುದ್ದಿನ ಹಾಗೆ ನೀವು ಕುಳಿತವರೆಲ್ಲ ಒಂದು ರೀತಿಯ ಹೊಳದ ಮುದ್ದಿನ. ಯಾಕೆಂದರೆ ಯಾರಿಗೆ ಕಲಾಭಿಮಾನ ಉಂಟು, ಯಾರಿಗೆ ಯಕ್ಷಗಾನ ಕಲೆಯ ನಾನು ಹೇಳಿದ ಹಾಗೆ 64 ವಿದ್ಯೆಗಳಲ್ಲಿ ಕರಗತನ ಉಂಟು ಅಂಥವ್ರು ಮಾತ್ರ ಕೇಳಲಿಕ್ಕೆ ಬರ್ತಾರೆ ಹೊರತು ಈ ದಿಂಬಿಕ್ಕ ಕೈಯನ್ನು ನಾನು ಮಾಡೋ ನೃತ್ಯ ಸಂಗೀತವನ್ನು ನೋಡಲು ಬರೋರು ಬರುವುದಿಲ್ಲ. ಆದ ಕಾರಣ ಯಕ್ಷಗಾನ ಒಳ್ಳೆಯದು ಉತ್ಕೃಷ್ಟ ಕಲೆ, ಅದನ್ನು ಮುಂದುವರಿಸ್ತಾ ಹೋಗುತ್ತಿದ್ದಾರೆ ನಮ್ಮ ಪ್ರಶಾಂತ ಹೊರಟರು ಹಾಗೂ ವೇದಿಕೆಯಲ್ಲಿರುವ ಗಣ್ಯರಂತಹ ಹಲವು ಕಲಾಸಕ್ತರು ಬಂದು ಇದಕ್ಕೆ ಇನ್ನೂ ಮೆರವು ಕೊಡಿಸುತ್ತಿದ್ದಾರೆ. ಇನ್ನು ಮುಂದುವರಿದು ನಮ್ಮ ಈಶ್ವರ ಭಟ್ರು ಹೇಳಿದ್ದಾರೆ ಈಗಿನ ಕಾಲದಲ್ಲಿ ಶಾಲಾ ಕಾಲೇಜಿನಲ್ಲಿ ಎಲ್ಲ ಯಕ್ಷಗಾನ ತರಬೇತಿ ನಡೆಯುತ್ತಿದೆ. ಮಕ್ಕಳಿಗೆ ಬಹಳ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ದೆ. ತಮ್ಮ ಒಂದು ಮಗು ಯಕ್ಷಗಾನದಲ್ಲಿ ಕುಣಿದ್ರೆ ವಾಟ್ಸಪ್ನಲ್ಲಿ ಹಾಕುವ ಹೊರವೇನು? ನಾವು ಉದಾಹರಣೆಯಾಗಿ ಭಾರತೀಯ ರಾಮಕುಂಜ ನಮ್ಮ ರಾಮಕುಂಜ ಅವರ ಪತ್ನಿ ಅವರು ವಾಟ್ಸಪ್ ನೋಡಬೇಕು ಅವರ ಮಕ್ಕಳು ಯಕ್ಷಗಾನದಲ್ಲಿ ಅರ್ಥ ನೃತ್ಯ ಅದರೊಂದಿಗೆ ಸಂಗೀತದಲ್ಲಿ ಹೇಗೆ ಹಾಕುತ್ತಿದ್ದಾರೆ ಹೇಗೆ ನೋಡ್ ಮಾಡುತ್ತಿದ್ದಾರೆ ಅವರು ಹಾಕೋದು ಅವರಿಗೊಂದು ಸಂತೋಷವೇ ಸರಿ. ನಾವು ಅದಕ್ಕೆ ಹೆಬ್ಬೆಟ್ಟಿ ಎತ್ತಿ ಶಾಬಾಸ ಅನ್ನುವಾಗ ಅವರಿಗೆ ಅದರಲ್ಲಾದ ಸಂತೋಷವೇ ಸರಿ. ನಮಗೆ ನಾವು ಒಮ್ಮೆ ಎತ್ತಿದ್ರೆ ಅವರು 3 ಸಾರಿ ಕೈ ಮುಗಿದ್ದಾರೆ. ಅದಕ್ಕೆ ಹೇಳೋದು ಕಲೆಯಲ್ಲಿ ಯಾರಿಗೆ ಪ್ರೋತ್ಸಾಹನ ಹಾಗೂ ಆಸಕ್ತಿ ಇರುವುದು ಅವರಿಗೆ ಅದರ ಬೆಲೆ ತಿಳಿಯುವುದು ಹಾಗೂ ತಿಳಿದುಕೊಳ್ಳುವುದೇನೆಂದರೆ ನಮ್ಮ ಈಗಿನ ಸನಾತನ ಸಮಾಜದಲ್ಲಿ 60% ಯುವಕರ ಈ ಸಮೂಹದಲ್ಲಿ ಇಲ್ಲಿ ಯುವಕರು ಬಾರದಿದ್ದರೂ ಯುವಕರು ತಮ್ಮತ್ತ ಸೆಳೆಯುತ್ತಿರುವಂತಹ ಸಾಧನೆಗಳನ್ನು ನಮ್ಮ ಪ್ರಶಾಂತ ಅವರು ಮಾಡುತ್ತಿದ್ದಾರೆ. ಅದರೊಂದಿಗೆ ತಮ್ಮೆಲ್ಲ ಕಲಾವಿದರು ಬಂದು ಆಸಕ್ತಿಯಿಂದ ಕೇಳಲು ಬಂದಿದ್ದೀರಿ ಹಾಗೂ ನನ್ನೆರಡು ಮಾತುಗಳನ್ನು ಮುಗಿಸಿ. ತಮ್ಮ ಮನೆಯಿಂದಲೇ ಯಕ್ಷಗಾನದಿಂದ ಪ್ರಭಾವಿತರಾದಂತ ತಮ್ಮ ತೀರ್ಥರೂಪರಿಂದಲೇ ಯಕ್ಷಗಾನದ ಬಗ್ಗೆ ಅರಿವನ್ನು ಒಳಿತನ್ನು ಪಡಿಮಡಿಸಿಕೊಂಡಂತ ನಮ್ಮ ಇಂದಿನ ಈ ಸಮಾರಂಭದ ಕನ್ನಡ ಅಧ್ಯಕ್ಷ ಪೀಠವನ್ನು ಅಳಂಕರಿಸಿದಂತಹ ನಿವೃತ್ತ ಸೇನಾನಿ ಹಾಗೂ ಬಂಟ್ವಾಳ ಕುಟುಂಬ ಇದರ ಹಿಂದಿನ ಕಾರ್ಯದರ್ಶಿ